ಉಳ್ಳಾಲದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದ ಸರೋಜ್ ಆಸ್ಪತ್ರೆ ವತಿಯಿಂದ ಉಚಿತ ಹೃದಯ ಸಂಬಂಧಿ ರೋಗಗಳು ಮತ್ತು ನರ ಸಂಬಂಧಿ ರೋಗಗಳ ತಪಾಸಣಾ ಶಿಬಿರ ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಬಳಿ ಇರುವ ಸರೋಜ್ ಆಸ್ಪತ್ರೆಯಲ್ಲಿ ನಡೆಯಿತು. ಉಚಿತ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದ ಉಳ್ಳಾಲ ದರ್ಗಾ ಅಧ್ಯಕ್ಷ ಅಬ್ದುಲ್ ರಶೀದ್ ಹಾಜಿ ಮಾತನಾಡಿ, ಉಚಿತ ಚಿಕಿತ್ಸೆಯನ್ನು ಪಡೆಯುವವರು ತಮ್ಮ ಸಂಬಂಧಿ ಸ್ನೇಹಿತರಿಗೆ ತಿಳಿಸುವ ಮೂಲಕ ಅವರು ಸದುಪಯೋಗವನ್ನು ಪಡೆದುಕೊಳ್ಳುವಂತಾಗಬೇಕು. ಸಮಾಜಮುಖಿ ಕಾರ್ಯದಲ್ಲಿ ಜನರ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸರೋಜ್ ಆಸ್ಪತ್ರೆ ಕಾರ್ಯ ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಗಜಾನನ ಪ್ರಭು ಮಾತನಾಡಿ, ಆರ್ಥಿಕವಾಗಿ ಹಾಗೂ ಸಮಾಜದಿಂದ ಹಿಂದುಳಿದ ವರ್ಗದವರು ಆಸ್ಪತ್ರೆಗಳಿಗೆ ಹೋಗಲು ಅಸಾಧ್ಯವಾಗಿದೆ. ಇಂತಹ ಸ್ಥಿತಿಯನ್ನ ಮನಗಂಡು ಸರೋಜ್ ಆಸ್ಪತ್ರೆ ಉಚಿತ ತಪಾಸಣಾ ಶಿಬಿರವನ್ನ ಆಯೋಜಿಸಿದ್ದು ಅದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಬೇಕಾಗಿದೆ ಎಂದರು. ಬಾಕಿದು ಮಾತ್ರ ಸೇಮ್ ಇರಲಿ, ನಿದ್ರೆ ಉಂಟು, ಸಿಟೋ ಪ್ಲಸ್ ಅಂತ ಜಾಸ್ತಿ ಇದ್ದೇವೆ. ಒಂದು ರೆಂಡು ಮಾತ್ರ ಸೇಮ್ ರಸ್ತೆ ಮಾತ್ರ ಬರುತ್ತೆ. ಸಫರ್ಸು ಟ್ಯಾಕ್ಸಿ ನಾವೊಂದು 5 ವರ್ಷದಿಂದ ಸರ್ವೆ ಮಾಡ್ತಾ ಇರುವಾಗ ಇದೊಂದು ಬೆಲ್ಟ್, ಒಳ್ಳೆಯ ಬೆಲ್ಟ್ ಅಂದರೆ ಇಲ್ಲಿ ತುಂಬ ಪಾಪ್ಯುಲೇಷನ್ ಇದೆ. ಇವರು ಹೇಳಿದಾಗೆ, ನಮ್ಮ ಡಾಕ್ಟರ್ ನರಸಿಂಹಯ್ಯ ಅವರು ಹೇಳಿದಾಗೆ, ಇಲ್ಲಿ ಒಂದು ಮೆಡಿಕಲ್ ಹಬ್ ಆಗಿದೆ. ಒಂದು ನಾಲ್ಕು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಆಗಿದೆ. ಆದರೂ ಯಾಕೆ ಇನ್ನೊಂದು ಆಸ್ಪತ್ರೆ ಅಂತ ಎಲ್ಲರೂ ಕೇಳಿದರು. ಆದರೆ ಈ ಆಸ್ಪತ್ರೆ ಈಗ ನಮ್ಮ ಡಾಕ್ಟರ್ ನರಸಿಂಹಯ್ಯ ಇದ್ದಾರೆ, ಅವರೊಂದು ಕಾರ್ಡಿಯೋಲಜಿಸ್ಟ್ ಅಂದರೆ ಹೃದಯದ ಒಂದು ತಜ್ಞರು. ಆದರೆ ಹೃದಯದ ತಜ್ಞರು ತುಂಬ ಜನ ಮಂದಿ ಇರ್ಬೋದು, ಹೃದಯವಂತ ತಜ್ಞ ಸ್ವಲ್ಪ ಮಂದಿ ಇರೋದು. ಸೊ ಅದರಲ್ಲಿ ನಮ್ಮ ಡಾಕ್ಟರ್ ನರಸಿಂಹಯ್ಯ ಅವರಿಗೆ ಸಂಬಂಧಪಟ್ಟಂತಹ ತಜ್ಞರು ತುಂಬ ಜನ ಇರ್ಬೋದು. ಆದರೆ ನಮ್ಮ ಡಾಕ್ಟರ್ ಶಿವಾನಂದ ಪೈ ಅವರು ಆ ಒಂದು ಸಹಾನುಭೂತಿಯಿಂದ, ಒಂದು ಅನುಭೂತಿಯಿಂದ, ಒಂದು ಜನರ ಪ್ರೀತಿಯಿಂದ ಮಾಡುವಂತಹ ವೈದ್ಯರಲ್ಲಿ ಒಬ್ಬರಾಗಿದ್ದಾರೆ ನಮ್ಮ ಡಾಕ್ಟರ್ ಶಿವಾನಂದ ಪೈ. ಕೇಳಿದ್ರು ಎಲ್ಲಿಂಟು ನಿಮ್ಮ ಬೋರ್ಡು, ಎಲ್ಲಿದ್ದಾರೆ, ಯಾರ್ಯಾರು ಡಾಕ್ಟರ್ ಬರ್ತಾರೆ. ನಾನು ಹೇಳಿ ಸ್ವಲ್ಪ ಸಮಾಧಾನ ತಗೊಳ್ಳಿ, ನಮಗೆ ಬೇಕಾದಂತಹ ತಜ್ಞರು, ನಮಗೆ ಬೇಕಾದಂತಹ ವೈದ್ಯರು, ನಮಗೆ ಬೇಕಾದಂತಹ ಶಸ್ತ್ರಚಿಕಿತ್ಸೆ ಸಿಕ್ಕುವಾಗಲೇ ನಾವು ಅವರ ಹೆಸರನ್ನು ಹಾಕ್ತೇವೆ ಅಂತ ಹೇಳಿ ತುಂಬ ವರ್ಷಗಳಿಂದ ನಾನು ಇವರಿಗೆ ಹೇಳಿದ್ದೇನೆ. ಅದಕ್ಕಿಂತ ಮೊದಲು ಸೊ ಸೈಯದ್ ಮದನಿ ಹಾಸ್ಪಿಟಲ್ ಅಥವಾ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ಅಷ್ಟೊಂದು ಜನರಲ್ಲಿ ಅಭಿಮಾನ ಮತ್ತು ಸೇವೆಗೆ ಹೆಸರುವಾಸಿಯಾಗಿತ್ತು. ಇವತ್ತು ಹಲವಾರು ಕಾರಣಗಳಿಂದ ಅದೆಲ್ಲ ಚೇಂಜ್ ಆಗಿ ಹಲವಾರು ಮೆಡಿಕಲ್ ಕಾಲೇಜ್ ನಿಮ್ಮ ಉಳ್ಳಾಲ ಪರಿಸರದಲ್ಲೇ ಬಂದಿದೆ. ಇವತ್ತು ಮಂಗಳೂರಿನಲ್ಲಿ ಇರುವಂತಹ ಸಾಧಾರಣ 75% ಮೆಡಿಕಲ್ ಕಾಲೇಜ್ ಉಳ್ಳಾಲ ರೋಡಲ್ಲಿ ಉಂಟು. ಸೊ ನಮ್ಮ ಜನರಿಗೆ ಇವತ್ತು ಉಚಿತವಾಗಿ ಮತ್ತು ಅತ್ಯಂತ ಸರಿಯಾದ ಚಿಕಿತ್ಸೆ ಸಿಗಲಿಕ್ಕೆ ಭಾರಿ ಕಷ್ಟ ಇಲ್ಲ. ಉಳ್ಳಾಲದ ಜನರು ಎಂತ ಹೇಳಬೇಕು, ಲಕ್ಕಿ. ಮಂಗಳೂರು ಹೋಗ್ಲಿಕ್ಕೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಹತ್ತಿರದಲ್ಲಿ ಉಳ್ಳಾಲ ಆಸ್ಪತ್ರೆಗೆ ಹೋಗ್ಲಿಕ್ಕೆ 3 ಕಿಲೋಮೀಟರ್ ದಾರಿಯಲ್ಲಿ 4 ಆಸ್ಪತ್ರೆ ಉಂಟು ಇವತ್ತು. ಆದರೂ ಈ ಸಾಂಕೇತಿಕವಾಗಿ ಈ ಹೆಲ್ತ್ ಕೇರ್ ಅಥವಾ ಸೇವಾಭಾವದಿಂದ ಆರಂಭವಾದ ಆಸ್ಪತ್ರೆ ಇದು, ಇದಕ್ಕೆ ಫೌಂಡೇಶನ್ ಅಂತ ಹೇಳ್ಬೋದು. 85 ಕೂಡ ಸ್ಟೆಪ್ಪಿಂಗ್ ಸ್ಟೋನ್ ಅವರಿಗೆ ಇದೆ ಆಸ್ಪತ್ರೆ. ಮೊದಲು ಇದನ್ನು ತಕೊಂಡು ಅವರ ಮಕ್ಕಳಿಗೆ ಕಲೀಲಿಕ್ಕೆ ಯೋಗ್ಯವಾದಂತಹ ಏರ್ಪಾಟನ್ನು ಮಾಡಿ ಈ ಆಸ್ಪತ್ರೆಗೆ ಒಳ್ಳೆ ಉಪಯೋಗ ಮಾಡಿಕೊಟ್ಟು ಆಮೇಲೆ ತಮ್ಮ ದೊಡ್ಡ ಆಸ್ಪತ್ರೆಯನ್ನು ಮಾಡಿದವರು ನಮ್ಮ 85. ಅವರು ಕೂಡ ನಿಮ್ಮನ್ನು ಮರಿಲಿಕ್ಕಿಲ್ಲ ಅಂತ ನಮಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಯಾವಾಗಲೂ, ನಾನು ಮೊದಲು ಹೇಗೆ ಸಣ್ಣದಾಗಿದ್ದೆ ಅದು ಯಾವಾಗಲೂ ನೆನಪಡಿತು. ನಮ್ಮ ವಿಜಯನ್ ಪ್ರಭು ಅವರು ಅವರ ಆಸ್ಪತ್ರೆ ಮುಖಾಂತರ ಒಂದು ಪ್ರಥಮ ಬಾರಿಗೆ ಹೃದಯ ರೋಗದ ತಪಾಸಣೆ ಶಿಬಿರವನ್ನು ಮಾಡಿದ್ದು ಬಹಳ ಒಂದು ವಿಶೇಷತೆ ಮಾತ್ರವಲ್ಲ, ವಿಶೇಷತೆ ಈ ಒಂದು ವಿಶೇಷತೆ ಕೇಳಿದ್ರೆ ಮಂಗಳೂರಿನಲ್ಲಿ ಈಗ ನರಸಿಂಹಪ್ಪಯ್ಯವರ ಒಂದು ಹೆಸರು ನಾವು ಬಹಳಷ್ಟು ಕೇಳ್ತಾ ಇದ್ದೇವೆ. ಎಲ್ಲ ಕಡೆ ಅಲ್ಲಿ ಇಲ್ಲಿ ಎಲ್ಲ ಸರ್ಜರಿಗೆ ಆದೇಶ ಬರುವಾಗ ಕೆಲವು ಡಾಕ್ಟರ್ಸ್ ನಮ್ಮ ನರಸಿಂಹಯ್ಯವರು ಮಂಗಳೂರಿನಲ್ಲಿ ಖ್ಯಾತರಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಅವರನ್ನು ಭೇಟಿಯಾಗುವ ಒಂದು ಅವಕಾಶ ಕೂಡ ಸಿಕ್ತು.
ನಾವು ಕೂಡ ಯಾವ ರೀತಿ ಹೃದಯಕ್ಕೆ ಸಂಬಂಧಿಸಿದೆ ಅಂತ ಹೇಳುವಂತ ಒಂದು ಭಯ ಕೂಡ ಇದೆ. ಅದಕ್ಕಾಗಿ ಇಲ್ಲಿ ಸಿಕ್ಕಿದ್ದು ಬಹಳ ಪುಣ್ಯ. ಆ ರೀತಿಯಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಮಾತಾಡದೆ ಶಿಬಿರಾರ್ಥಿಗಳಿಗೆ ಇದರ ಪ್ರಯೋಜನ ಬಹಳಷ್ಟು ಸಿಗಲಿ. ಆದರೆ ಶಿಬಿರಾರ್ಥಿಗಳಿಗೆ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನೀವಿಲ್ಲಿ ಪಡ್ಕೊಂಡಂತ ಏನು ಒಂದು ಪ್ರಯೋಜನ ಇದೆ ಅದನ್ನು ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮನೆ ಮಂದಿಗೆ, ನಿಮ್ಮ ಹತ್ತಿರದ ಜನರಿಗೆ ತಿಳಿಸಬೇಕು. ನಾವು ಇವತ್ತು ಸರೋಜಿ ಹಾಸ್ಪಿಟಲ್ಗೆ ಹೋಗಿದ್ದೆವು. ಈ ರೀತಿ ನರಸಿಂಹಯ್ಯ ಮತ್ತು ಶಿವಾನಂದಪ್ಪಯ್ಯವರ ಒಂದು ತಪಾಸಣೆಯಿಂದ